ಜೀವನ ಅಂತಲ್ಲ ಟೆಸ್ಟ್ ಮ್ಯಾಚ್ ಇದ್ದಂಗೆ ಕುಟ್ತಾ ಇರಬೇಕು ಓಡ್ತಾ ಇರಬೇಕು ಕುಟ್ತಾ ಇರಬೇಕು ಓಡ್ತಾ ಇರಬೇಕು ಸರ್ ಕೆಲವು ಸ್ಟಾರ್ಸ್ ಹೆಸರು ಹೇಳ್ತೀನಿ ನಿಮ್ಮ ಸಿನಿ ಜರ್ನಿಯಲ್ಲಿ ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೇಗೆ ಆಯಿತು ಅಂತ ಸರ್ ದರ್ಶನ ಗುಡ್ ಕತೆ ಕೇಳಲ್ಲ ತುಂಬ ಜನ ಏನೇ ಹೇಳಿದ್ರು ಮಾಡ್ತಾರೆ ರೆಡಿ ಏನು ಹೇಳಿದ್ರು ಮಾಡ್ತಾರೆ ಸರ್ ನಿಮ್ಮದು ಅವ್ರದ್ದು ಜರ್ನಿ ಹೈ ಆಗಿರ್ಬೋದು ಅಥವಾ ಕಳಸಿಪಳ್ಳಿ ಆಗಿರ್ಬೋದು ಅದು ಒಂದು ಅವರಿಗೆ ಬೆಂಚ್ ಮಾರ್ಕ್ ಆಗಿ ನಿಲ್ಲಿಸಿದಂಥ ಇಂಡಸ್ಟ್ರಿಯಲ್ಲೇ ಮೂವಿಗಳು ಆ ಎಕ್ಸ್ಪೀರಿಯನ್ಸ್ ನನಗಂತೂ ನಾನು ದರ್ಶನ್ ಅವರು ಅಂತಲ್ಲ ಎದೇ ಕಲಾವಿದ ಯಾರೇ ಕಲಾವಿದರು ಇದ್ದರೂ ಕೂಡ ನಾನು ಆ ಕೆಲಸ ಮಾಡೇ ಮಾಡ್ತೀನಿ ನನಗೆ ನಾನು ಕೆಲಸ ಮಾಡೋ ಇದರಲ್ಲಿ ದರ್ಶನ್ ಅವರು ಆ ಪಾತ್ರಕ್ಕೆ ಸಿಕ್ಕಿದ್ರು ದರ್ಶನ್ ಅವ್ರಿಗೆ ಒಳ್ಳೆಯ ಹೆಸರು ಬಂದಿದೆ ಅವರು ತುಂಬ ಒಂದು ವಿಜೃಂಭಣೆಯಾಗಿ ಇವತ್ತು ಕನ್ನಡದಲ್ಲಿ ಒಂದು ಮಾಸ್ ಸ್ಟಾರ್ ಆಗಿದ್ದಾರೆ ನಮ್ಮ ನೋಡಿ ಖುಷಿ ನಾವು ಕೆಲಸ ಮಾಡಿದ್ದೆ ಒಬ್ಬ ನಾಯಕ ನಟರು ಆಗಿರ್ಬೋದು ಮತ್ತು ಇವತ್ತು ಅವರು ಮಾಸ್ ಅಪಿಯರೆನ್ಸು ಮತ್ತು ಮಾಸ್ ಲೆವೆಲಲ್ಲಿ ನಿಂತಿರೋದು ನೋಡಿ ನಮಗೂ ಖುಷಿ ಆಗುತ್ತೆ ನಾವು ಅದನ್ನು ನೋಡಿ ನಾನು ಆನಂದ ಪಟ್ಟಿದ್ದೀನಿ ಅದೇ ಹಂಗಂತೀರಾ ನೋಡೋಣ ಅವ್ರು ಯೋಚನೆ ಮಾಡಿದ್ರೆ ಮಾಡಲಿ ಅವ್ರು ಯೋಚನೆ ಮಾಡಿದಾಗ ಖಂಡಿತ ನಾನು ಯಾವತ್ತಾದ್ರೂ ಮಾಡಿ ನಾನು ರೆಡಿ ಮಾಡ್ತೀನಿ ಯಾಕೆ ಕಾಂಬಿನೇಷನ್ ಗೊತ್ತಿಲ್ಲ ಯಾರೋ ಒಬ್ರು ನಮ್ಮ ತಂಗಿ ನಮ್ಮ ತಂಗಿನೂ ಅಕ್ಕನೂ ಇರ್ಬೋದು ಅವರು ಅವರಿಂದ ನಿಂತು ಪಾಪ ಸರ್ ನಿಮಗೆ ಆ್ಯಕ್ಚುಲಿ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಬಿಕಾಸ್ ನಂದು ಟೀಸರ್ ರಿಲೀಸ್ ಮಾಡ್ಕೊಂಬಿಟ್ಟಿದ್ರು ಅಣ್ಣ ನವಮಿ ಟೀಸರ್ನ ಸೊ ಒಂದು ಒಳ್ಳೆ ರೀತಿಲಿ ಮತ್ತು ಹೊಸ ಹೀರೋ ಬಂದಾಗ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ಅವರು ನಿಮ್ಮಂಥವ್ರು ಬರಬೇಕು ಅನ್ನೋದು ಸೊ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್ ಸುದೀಪ್ ಅವರು ಸುದೀಪ್ ಅವರು ತುಂಬ ಒಳ್ಳೆ ಆರ್ಟಿಸ್ಟು ಅವ್ರ ಜೊತೆ ಒಂದು ಪಿಕ್ಚರ್ ಮಾಡಿದ್ದೀನಿ ತುಂಬ ಒಳ್ಳೆ ಕಲಾವಿದ ತುಂಬ ಪಿಕ್ಚರು ತುಂಬ ಚೆನ್ನಾಗಿ ಹೋಗಿದೆ ತುಂಬ ಹಿಟ್ ಆಗಿದೆ ಸೊ ಅವ್ರಿಗೆ ಒಂದು ಒಳ್ಳೆ ಆ ಪಿಕ್ಚರ್ ಮೈಲಿಗಲ್ ಆಗಿದೆ ಪಿಕ್ಚರಲ್ಲೇ ನಿಮ್ಮದು ಎಕ್ಸ್ಪೀರಿಯನ್ಸ್ ಅವ್ರಿಗೆ ಮೇಯ್ನ್ ಇಂಡಸ್ಟ್ರಿಯಲ್ಲೇ ಕಂಪ್ಯಾಕ್ ಅನ್ನೋಕ್ಕಿಂತ ಹೆಸರು ತಂದುಕೊಟ್ಟಿದ್ದೆ ಆ ಮೂವಿ ಹೌದಾ ಸರ್ ಹಾಂ ಸರಿ ಸರ್ ಅದೇ ಆ ಕಾಂಬಿನೇಷನ್ ಎಕ್ಸ್ಪೀರಿಯನ್ಸ್ ಇಲ್ಲ ಹಂಗಿಲ್ಲ ಏನಿಲ್ಲ ನಾನಾಗಲೇ ಹೇಳಿದ್ನಲ್ಲ ಯಾರೇ ನಾಯಕ ನಟ ಆಗಲಿ ಯಾರೇ ನಮ್ಮ ಕನ್ನಡಿಗರಾಗಿರಲಿ ಅವ್ರನ್ನ ಅವ್ರ ಜೊತೆ ಕೆಲಸ ಮಾಡೋದು ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಅದರಲ್ಲಿ ಸುದೀಪ್ ಅವರು ಆ ಪಾತ್ರ ಮಾಡಿದ್ದಾರೆ ಅವ್ರಿಗೆ ಹೆಸರು ಬಂದಿದೆ ನನಗೆ ಖುಷಿ ಆಗ್ತದೆ ಅವರು ಅದ್ರಲ್ಲಿ ಖುಷಿ ಪಟ್ಟು ಕೆಲಸ ಮಾಡಿದ್ದಾರೆ ನನಗೆ ಅಷ್ಟು ಇನ್ನು ಎಕ್ಸ್ಪೀರಿಯನ್ಸ್ ಆಗಿಲ್ಲ ಮುಂದಕ್ಕಾದರೆ ಹೇಳ್ತೀನಿ ಸರ್ ಸರ್ ಶಿವಣ್ಣ ಅವರು ಶಿವರಾಜ್ಕುಮಾರ್ ಅವರು ತುಂಬ ಒಳ್ಳೆ ಆರ್ಟಿಸ್ಟು ನಮ್ಮ ಪಟ್ಟು ರಾಜ್ಕುಮಾರ್ ಸರ್ ಮಗ ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಮತ್ತು ಆರ್ಟಿಸ್ಟ್ಗೆ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ಸೊ ಅವರಿಂದ ತುಂಬ ಜನ ನಿರ್ದೇಶಕರುಗಳು ಬಂದಿದ್ದಾರೆ ಸೊ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೆ ಸಂಬಂಧ ಮರೆಯಾಗಿರ್ಬೋದು ರೇಖಾಪಟ್ಟಿ ಸಂಬಂಧ ಬೇರೆ ಸಿನಿಮಾಗಳು ತುಂಬ ಚೆನ್ನಾಗಿ ನನಗೆ ಖುಷಿ ಅವ್ರ ಜೊತೆ ಎಸ್ಪೆಷಲಿ ಏಕೆ ಪಾಟಿ ಸಂಬಂಧ ಹೇಳಿದ್ರೆ ಅದು ನೀವು ಕೊಟ್ಟಂಥ ಅವ್ರಿಗೆ ಮೂವಿ ಒಂದು ಹಾಲಿವುಡ್ ಮೂವಿ ಕೊಟ್ಟಂಥ ಮೂವಿ ಕನ್ನಡ ಸೊ ಆ ಥರ ಅದು ಹೆಂಗೆ ನಿಮ್ಮ ಸರ್ ಆ ಥರ ಕ್ಲಾಸಿಕ್ ಲವ್ ಸ್ಟೋರೀಸ್ ಇದೆಲ್ಲ ಮಾಸ್ ಫುಲ್ ಎಲಿಮೆಂಟ್ ಆ ಥರ ಕೆಲವು ಲವ್ ಸೀನ್ಸ್ ಎಲ್ಲ ನನಗೆ ಮ್ಯಾಂಡ್ರು ಮಾಡೋಕೆ ನಾನು ಕಲ್ತುಬಿಟ್ಟು ಆ ಪಿಕ್ಚರಲ್ಲಿ ಮಾಡಿದ್ದು ಅಂದರೆ ನಾನು ಕ್ಲಾಸ್ ತೊಗೊಂಡು ಕ್ಲಾಸ್ಗೆ ಹೋಗಿ ಲವ್ ಸೀನ್ಸ್ ಫಸ್ಟ್ ಟೈಮ್ ಮ್ಯಾಂಡ್ರು ಮಾಡಿದ್ದು ಅದಕ್ಕೆ ನಾನು ಕ್ಲಾಸ್ಗೆ ಹೋಗಿ ಅದನ್ನೆಲ್ಲ ಓದಿ ಮಾಡಿ ಅದು ತಿಳ್ಕೊಂಡು ನಾನು ಅದನ್ನು ಆ ಸೀನ್ಸನ್ನು ಹ್ಯಾಂಡ್ರು ಮಾಡಿದ್ದು ಬಟ್ ಓವರಾಲ್ ಕಮರ್ಷಿಯಲ್ ಸಿನಿಮಾದಲ್ಲಿ ಒಂದು ಲವ್ ಎಮೋಷನ್ ಸೆಂಟಿಮೆಂಟ್ ಆ್ಯಕ್ಷನ್ ಒಂದು ದೇಶದ ಅಭಿಮಾನದ ಸಿನಿಮಾ ಅದು ನಂಗೆ ತುಂಬ ಖುಷಿ ಕೊಡ್ತದೆ ಸರ್ ಆ್ಯಕ್ಚುಲಿ ಶಿವಣ್ಣ ಕಂಡ್ರೆ ನಂಗೆ ತುಂಬ ಇಷ್ಟ ಬಿಕಾಸ್ ಅವ್ರ ಕಣ್ಣಲ್ಲಿ ಆ್ಯಕ್ಟ್ ಮಾಡ್ತಾರೆ ಅವರು ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ಕಾಯ್ತಿದ್ದೀನಿ ಯಾವಾಗ ಸಿಗುತ್ತೋ ಗೊತ್ತಿಲ್ಲ ಚಾನ್ಸ್ ನಾನು ತುಂಬ ವೇಯ್ಟ್ ಮಾಡ್ತಾ ಇದ್ದೀನಿ ಸರ್ ಸಿನಿಮಾದ ನಿರ್ದೇಶಕರು ಈ ಚಿತ್ರದ ಸಿನಿಮಾದ ನಿರ್ದೇಶಕರು ಕೂಡ ಇವತ್ತು ಇಲ್ಲ ಮತ್ತೆ ಇನ್ನೊಬ್ಬರು ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದ್ರು ಕೂಡ ಈ ಸಿನಿಮಾನ ಜನಕ್ಕೆ ತುಂಬ ಜಾಸ್ತಿಯಾಗಿ ತಲುಪಿಸೋದಕ್ಕೆ ಚಿತ್ರತಂಡಕ್ಕೆ ಆ ಸ್ಥಾನ ತುಂಬೋದಕ್ಕೆ ಯಾರಾದರೂ ಇದ್ದಾರ ಸರ್ ಇದ್ದಾರೆ ಬೇರೆ ಸರ್ ಬೇರೆ ಯಾರಿಲ್ಲ ಸರ್ ಇವಾಗ ನಮಗೆ ಓ ಇದು ನೋಡಿ ಸೀನಿಯರ್ ಆರ್ಟಿಸ್ಟ್ಗಳು ಸಪೋರ್ಟ್ ಇದ್ದಾರೆ ಅದು ಬಿಟ್ಟರೆ ಚಿತ್ರತಂಡಕ್ಕೆ ಯಾರೂ ಬರಲ್ಲ ಸರ್ ಬಿಕಾಸ್ ನಾವು ಮಾಡ್ಕೊಂಡಿದ್ದೀವಿ ಕೆಲಸನ ನಾವೇ ಮುಗಿಸ್ಬೇಕು ಸೊ ನಾವೇ ಟೀಮ್ ಏನಿದ್ದೀವೋ ಅವರೇ ಓಡಾಡ್ಕೊಂಡು ಈ ಹಂತಕ್ಕೆ ತಂದಿದ್ದೀವಿ ಮೇ 12ಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ ಸರ್ ಸರ್ ನೀವೇನು ಹೇಳ್ತೀರಿ ಸರ್ ಈ ಮಾತಿಗೆ ಯಾವ ಮಾತಿಗೆ ಏನು ಮಾತಾಡ್ಬೇಕು ಅದೇ ಸಿನಿಮಾ ತಂಡಕ್ಕೆ ಇದು ಡೈರೆಕ್ಟರ್ ತಿರೋಗಿದ್ದಾರೆ ಮತ್ತು ಫಸ್ಟ್ ಇರೋ ತಿರೋಗಿದ್ದಾರಲ್ಲ ಯಾರು ಇಲ್ವ ಸಪೋರ್ಟ್ಗೆ ಅಂತ ಕೇಳಿದ್ರು ಅದಕ್ಕೆ ನಾವು ಮಾಡ್ಕೊಂಡಿರೋ ಸಿನಿಮಾ ಯಾರು ಬರಲ್ಲ ಸಪೋರ್ಟ್ಗೆ ನಾವೇ ನಿಂತ್ಕೊಂಡು ಮುಗಿಸ್ಕೋಬೇಕು ಅಂತ ಇವ್ರ ಜೊತೆ ಆ್ಯಕ್ಟ್ ಮಾಡಿದವರೆಲ್ಲ ಬಂದಿದ್ದಾರೆ ನಾಯಕ ನಟಿ ಆಗಿರ್ಬೋದು ಇಬ್ಬರು ಅದರಲ್ಲಿ ಒಬ್ಬರು ಫಾರಿನಲ್ಲಿ ಬರುತ್ತೆ ಒಬ್ಬರು ನಾಯಕ ನಟಿ ಮೊನ್ನೆ ಇವ್ರ ಜೊತೆ ಇತ್ತು ಅಲ್ಲ ಪಬ್ಲಿಸಿಟಿ ಮಾಡಬೇಕಾದ್ರೆ ಅದೇ ಅದೇ ನಾನು ಇವ್ರ ಜೊತೆ ಇದ್ರು ಅವ್ರು ಬಂದಿದ್ದಾರೆ ಆಮೇಲೆ ನಮ್ಮ ನಾಣಿಯವ್ರು ಬಂದಿದ್ರು ನಾಣಿ ಸರ್ ಮಾಡಿದ್ದಾರೆ ಆಮೇಲೆ ಕ್ಯಾಸೆಟ್ ಆಡಿಯೋ ರಿಲೀಸ್ ಟೈಮಲ್ಲೂ ಕೂಡ ತುಂಬ ಜನ ಬಂದಿದ್ದಾರೆ ಪ್ಲೀಸ್ ಗುಡ್ ಸಪೋರ್ಟ್ ಮಾಡಿದ್ದಾರೆ ಇದು ಒಳ್ಳೇದಾಗ್ತದೆ ಸರ್ ಈಗಿನ ಸ್ಟಾರ್ ನಟರು ಪೊಲಿಟಿಕ್ಸ್ಗೆ ಸಪೋರ್ಟ್ ಮಾಡ್ತಾರೆ ಸರ್ ನೀವೇ ಅದರ ಸಪೋರ್ಟ್ ಆಗಿ
ನಾನು 100% ನಮಗೆ ಪೊಲಿಟಿಕಲ್ ಇಷ್ಟ ಇದೆ ಅಂದರೆ ಆಡಿಯನ್ಸ್ ನಮ್ಮ ಜನಸಾಮಾನ್ಯರಿಗೆ ಒಳ್ಳೆಯದಾಗಬೇಕು, ಒಂದೊಳ್ಳೆ ಸರ್ಕಾರ ಬರಬೇಕು ಅಂತೇಳಿ. ಸೊ ನಾನು ಅದನ್ನು ಫಾಲೋ ಮಾಡ್ತಾ ಇರ್ತೀನಿ, ಬರುತ್ತೆ ಒಂದೊಳ್ಳೆ ಸರ್ಕಾರ ಖಂಡಿತ ಬಂದೇ ಬರುತ್ತೆ. ನೀವೇನು ಹೇಳ್ತೀರಾ, ದರ್ಶನ್ ಅವರು, ಸುದೀಪ್ ಅವರು, ಧ್ರುವ ಅವರು ಈಗ ಎಲ್ಲ ಅವ್ರವ್ರ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರೆ? ಮಾಡಲಿ, ಅವ್ರಿಗೆ ಇಷ್ಟ ಮಾಡ್ತಾ ಇರ್ತಾರೆ, ಅದನ್ನೇನು ನಾವು ನೋಡಿ ಸಂತೋಷ ಪಡ್ಬೇಕು. ನಿಮಗೆ ಯಾವ್ದಾರು ಸ್ಟಾರ್ಗೆ ಇನ್ನು ಡೈರೆಕ್ಟ್ ಮಾಡಬೇಕು ಅಂತ ಆಸೆ? ನನಗೆ ಆ ಥರ ಇಲ್ಲ, ನಾನು ಮಾಡಿದ ಪಿಕ್ಚರ್ಗಳಲ್ಲಿ ಮಾಡೋದು ಪಾತ್ರಗಳಲ್ಲಿ ಮತ್ತು ಬರೋ ನಾಯಕ ನಟರು ಎಲ್ಲರೂ ಸ್ಟಾರ್ ಆಗಬೇಕು ಅಂತ ಆಸೆ ಪಡ್ತೀನಿ. ಭಗವಂತ ನನಗೆ ಒಂದು ಕೆಪಾಸಿಟಿ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ರಾಯರ ಅನುಗ್ರಹ ಇದೆ, ನಾನು ಖಂಡಿತವಾಗ್ಲೂ ಆ ಥರ ಆಸೆ ಪಡ್ತೀನಿ, ತೋರ್ ಜೊತೆ ಮಾಡಬೇಕು ಅಂತ ನಾನು ಯಾವತ್ತೂ ಆಸೆ ಪಡ್ತೀನಿ. ಅಪ್ಪು ಸರ್ ಬಗ್ಗೆ ಒಂದು ಎರಡು ಮಾತು. ಅಪ್ಪು ಸರ್ ತುಂಬ ಒಳ್ಳೆಯ ಕಲಾವಿದ, ಆಮೇಲೆ ಕಲಾವಿದ ಅನ್ನೋದಕ್ಕಿಂತ ಒಳ್ಳೆ ಮಾನವೀಯತೆ ಮೆರೆದಂಥ ವ್ಯಕ್ತಿಯವರು. ಕನ್ನಡ ಇಂಡಸ್ಟ್ರಿನಲ್ಲಿ ಅವರು ಹೋದ್ಮೇಲೆ ಒಂದು ಅರ್ಧ ಇಂಡಸ್ಟ್ರಿ ಸತ್ತೋಯ್ತು ಆ್ಯಕ್ಚುಲಿ, ಮತ್ತು ಎದೊಳಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲರೂ. ಈಸ್ ಎ ಗ್ರೇಟೆಸ್ಟ್ ಪರ್ಸನ್. ಯಾವ ಮುಂದಿನ ಕಾಲದಲ್ಲಿ ನಾನು ಖಂಡಿತವಾಗ್ಲೂ ಅವ್ರು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಮಾತುಕತೆನೂ ಆಗಿತ್ತು, ಬಟ್ ಅವಕಾಶ ಆಗಲಿಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ, ಮತ್ತು ಅವನ್ನ ಕಳ್ಕೊಂಡು ನಾವು ತುಂಬ ಅನಾಥರಾಗಿದ್ದೀವಿ ತುಂಬ ಜನ ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ಎಲ್ರಿಗೂ ಒಂದು ಬೇರೆ ಥರ ಎದ್ದು ಬರೋಕ್ಕೆ ಶಕ್ತಿ ಹುಡುಕ್ತಾ ಇದ್ವಿ ಆ್ಯಕ್ಚುಲಿ. ಈಸ್ ಎ ಗ್ರೇಟ್ ಪರ್ಸನ್. ನನಗೆ ತುಂಬ ಇಷ್ಟ, ನಂಗೆ ಚಿಕ್ಕ ವಯಸ್ಸಿಂದ ಅವರು ನನ್ನ ಸಿನಿಮಾಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅವ್ರ ಸಿನಿಮಾಗಳು. ಬಿಕಾಸ್ ಅವ್ರ ಸಿನಿಮಾ ನೋಡಿದ್ರೆ ಫ್ಯಾಮಿಲಿ ವ್ಯಾಲ್ಯೂಸ್ ಗೊತ್ತಿರುತ್ತೆ. ನಾನು ಗ್ರೇಟೆಸ್ಟ್ ಫ್ಯಾನ್ ಆಫ್ ಅಪ್ಪು. ಬಿಕಾಸ್ ನಾವೆಲ್ಲ ಕಾಲೇಜ್ ಟೈಮಿಂದನೂ ಅವ್ರ ಸಿನಿಮಾ ನೋಡ್ಕೊಂಡು ಬೆಳೆದವರು. ಇವಾಗಲೂ ಅಷ್ಟೇ, ಅವ್ರು ಇಲ್ಲ ಅಂತ ನನಗೇನು ಅನಿಸ್ತಿಲ್ಲ. ಬಿಕಾಸ್ ಎಲ್ಲೋ ಒಂದು ಕಡೆ ನಮ್ಮ ಜೊತೇಲಿ ಇದ್ದಾರೆ ಅಂತ ಅನಿಸ್ತಿದೆ. ಅದೇ ಲಾಂಗ್ ಲೀವ್ ಅಪ್ಪು ಅಷ್ಟೇ, ಯಾವಾಗಲೂ ಇದ್ದೆ. ಅಂಬರೀಷ್ ಅಣ್ಣ, ಅಂಬರೀಷ್ ಅಣ್ಣ ಅವ್ರದ್ದು ಆ್ಯಕ್ಟ್ ಮಾಡ್ತಾ ಇದ್ದಾಗ ಇರುವಾಗಿ ತುಂಬ ಇದ್ದಾ ಇದ್ದಾಗ ನಾನು ಅಷ್ಟೆಂಡೇ ಇತ್ತು, ನಾನು ಅಷ್ಟೆಂಟು ಮತ್ತು ಅಸೋಸಿಯೇಟು. ಅವ್ರ ಇದು ಫಿಲಮ್ ಡೈರೆಕ್ಷನ್ ಮಾಡಬೇಕಾದ್ರೆ ಅವರ ಸಪೋರ್ಟ್ ತುಂಬಾ ನನಗೆ ಇತ್ತು. ಆಮೇಲೆ ತುಂಬ ಖುಷಿ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ, ತುಂಬ ಓಪನ್ ಹಾರ್ಟೆಡ್ ಪರ್ಸನ್ನು. ಆಮೇಲೆ ಕೆಲಸಕ್ಕೆ ಬೆಲೆ ಕೊಡುವಂಥ ಮಹಾನ್ ವ್ಯಕ್ತಿ ಇದು. ಈ ವಿಷಯ ಮಾತ್ರ ತುಂಬ ಜನಕ್ಕೆ ಗೊತ್ತಿಲ್ಲ, ಬರ್ತಾರೆ ಆ್ಯಕ್ಟ್ ಮಾಡ್ತಾರೆ ಲೇಟಾಗಿ ಬರ್ತಾರೆ ನಂಗೆ ಹಿಂಗೆ ಅಂತಾರೆ, ಆ ಥರ ಪರ್ಸನ್ ಅಲ್ಲ ಅವರು. ಕೆಲಸ ಇದೆಯಾ, ಈ ಕೆಲಸಕ್ಕೆ ಯೋಗ್ಯತೆ ಇದೆಯಾ, ಕೆಲಸ ತುಂಬ ಬೇಕಾ ಅದಕ್ಕೆ ಅಂದರೆ ಬೆಳಗ್ಗೆ 4:30 ಎದ್ದು ಮೇಕಪ್ ಹಾಕಿ ಶಾರ್ಟ್ ಆ್ಯಕ್ಟ್ ಮಾಡುವಂಥ ವ್ಯಕ್ತಿ ಅವರು. ಇಸ್ ಎ ಗ್ರೇಟ್ ಪರ್ಸನ್, ಕೆಲಸಕ್ಕೆ ಬೆಲೆ ಕೊಡುವಂಥ. ನಾನು ಫಸ್ಟ್ ಟೈಮ್ ಅವ್ರ ಜೊತೆ ಕೆಲಸ ಮಾಡ್ತೇನೆ, ಇಟ್ಸ್ ತುಂಬ ಒಳ್ಳೆಯ ವಿಷಯ. ನಾ ಇಬ್ಬರು ಸೇರಬಾರ್ದು ಅಂತ ತುಂಬ ಜನ ಆಸೆ ಪಡ್ತಿದ್ರು ಪಾಪ ಮುಂಡೆಗೋ. ಹಂಗೂ ನಾವು ರಾಯರ ಅನುಗ್ರಹದಿಂದ ಸೇರಿದ್ದೀವಿ, ತುಂಬ ಖುಷಿ ಆಗ್ತಿದೆ ಅವ್ರ ಜೊತೆ ಕೆಲಸ ಮಾಡಿ. ಆಗಸ್ಟ್ 25 ಈ ಸಿನಿಮಾ ರಿಲೀಸು, ಖಂಡಿತ ಎಲ್ರಿಗೂ ಒಳ್ಳೇದಾಗ್ಬೇಕು ಅಂತ ನಾನು. ನನಗೆ ಒಂಥರ ಮಾನಸಿಕ ಗುರು ಅವರು, ನಾನು ಅವ್ರು ನೋಡಿ ತುಂಬ ಕಲ್ತಿದ್ದೀನಿ. ಅವ್ರ ಜೊತೆ ಕೆಲಸ ಮಾಡದೇ ಇರ್ಬೋದು, ಬಟ್ ಆದರೂ ಕೂಡ ಅವ್ರನ್ನ ತುಂಬ ಫಾಲೋ ಮಾಡ್ತೀನಿ. ನನ್ನ ಅವ್ರದ್ದು ಬಾಂಡಿಂಗ್, ನನ್ನ ಗುರು ಶಿಷ್ಯನ ಬಾಂಡಿಂಗ್ ತುಂಬ ಗ್ರೇಟ್. ಇವಾಗ ಅದೊಂದು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಇದ್ದಾರೆ. ಇವಾಗ ಈ ಸಿನಿಮಾ ಸ್ವಲ್ಪ ಡಿಲೇ ಆಗಿರೋ ಕಾರಣ ಮಾರ್ಜಿನ್ ತಲುಪುತ್ತಾ ಈ ಚಿತ್ರ ಅಂತ ನಿಮ್ಮ ಚಿತ್ರ? ನಮ್ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ವಲ್ಲ, ಯಾರು ಹೇಳಿದ್ ಪ್ಯಾನ್ ಇಂಡಿಯಾ? ಇದು ಎಷ್ಟು ಮಟ್ಟಿಗೆ ಪ್ಲಸ್ ಆಗುತ್ತೆ ಅಂತ, ಇವಾಗ ಪ್ಯಾನ್ ಇಂಡಿಯಾ ಫಿಲಮ್ ಬಂತು ಇತ್ತೀಚೆಗೆ, ಅವ್ರದ್ದು ಕಬ್ಜಾ, ಅದರಿಂದ ಒಂದು ಪ್ಲಸ್ ಪಾಯಿಂಟ್ ನಿಮ್ಮ ಫಿಲಮ್ಗೆ ಯಾವ ರೀತಿ ಆಗುತ್ತೆ? ಆ ಪಿಕ್ಚರ್ ನಮಗೆ ಪ್ಲಸ್ ಪಾಯಿಂಟ್ ಅಂತಾನಾ, ಇಲ್ಲ ನಮ್ಮ ಪಿಕ್ಚರ್ ಚೆನ್ನಾಗಿರುತ್ತಾ ಚೆನ್ನಾಗಿಲ್ವಾ ಅಂತಾನಾ? ಇಲ್ಲ ಇಲ್ಲ, ಚೆನ್ನಾಗಿರುತ್ತೆ ಅಂತಲ್ಲ, ಇಲ್ಲ 100% ನೀವು ನೋಡಿದ್ಮೇಲೆ ಡಿಸೈಡ್ ಮಾಡಿ. ಅದೆಲ್ಲ ನಾವು ಎಕ್ಸ್ಟ್ರಾಡಿನರಿ ಮಾಡಿದ್ವಿ, ಅವೆಲ್ಲ ಸುಳ್ಳು, ನಮ್ಮ ಕರ್ತವ್ಯ ನಾವು ಮಾಡಿರ್ತೀವಿ. ಇಲ್ಲ ಹಂಗಲ್ಲ, ಪಬ್ಲಿಕ್ಗೆ ಸಿನಿಮಾ ಮಾಡೋದು, ಪಬ್ಲಿಕ್ ಮಾನುಷ್ಯ ನೋಡಿ ಅವರು ಕಲಾಭಿಮಾನಿ ದೇವರುಗಳು, ಅವರು ಹೇಳೋವರೆಗೂ ಅದು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ನಾವು ನಿರ್ಧಾರ ಮಾಡಬಾರ್ದು. ಅದು ಅದಂತೂ ಪಕ್ಕ, ನಾನು ಅದನ್ನು ಫಾಲೋ ಮಾಡೋನು. ಪಬ್ಲಿಕ್ಗೆ ಹೇಳಬೇಕು ನಮ್ಮ ಪಿಕ್ಚರ್ ಚೆನ್ನಾಗಿದೆ ಅಂತ. ಅವರು ಪಾಪ ಈ ಪಿಕ್ಚರ್ ಚೆನ್ನಾಗಿ ಮಾಡಿದ್ದೀರ ಓಂ ಪ್ರಕಾಶ್ ಅಂತ ಅವ್ರು ಹೇಳಿದ್ರೆ ನನಗೆ ಖುಷಿ, ಚೆನ್ನಾಗಿ ಮಾಡಿಲ್ಲ ಅಂತ ಮಕ್ಕಳು ಉದ್ರೆ ತಿಳ್ಕೊತೀನಿ. ಇದು ನನ್ನ ಕ್ಯಾರೆಕ್ಟರ್, ನಾನು ಅವ್ರನ್ನೇ ನಂಬಿ ಪಿಕ್ಚರ್ ಮಾಡೋದು. ಅವರೊಬ್ಬರೇ, ನಾನು ಯಾವುದೇ ಕಾರಣಕ್ಕೂ ನಾನು ಚೆನ್ನಾಗಿದೆ ಎಕ್ಸ್ಟ್ರಾಡರಿ ಮಾಡಿದ್ದೀನಿ ಇವತ್ತವರೆಗೂ ನಾನು ಮಾತಾಡಿಲ್ಲ, ಮಾತಾಡೋದು. ಇತ್ತೀಚೆಗೆ ಯಾವ ಕನ್ನಡ ಫಿಲಮ್? ನಾನು ತುಂಬ ಬ್ಯುಸಿಲಿದ್ದೆ, ಫಾರಿನ್ನಲ್ಲಿದ್ದೆ ನಾನು, ಅದು ನೋಡಿಲ್ಲ. ಸರ್ ನಾನು ಎಲ್ಲ ನೋಡ್ತಾ ಇರ್ತೀನಿ ಸರ್. ಮೊನ್ನೆ ರಾತ್ರಿ ಬಂದಾಗಿಂದ ನಿಮ್ ಜೊತೆ ನಿವೀರನ್ ಜೊತೆ ಇದ್ರಲ್ಲ ಅವತ್ತೇ ನಾನು ಬಂದೆ, ಇದಕ್ಕೆ ಅದಕ್ಕೆ ಫ್ರೀ ಇದ್ದಾನೆ. ಕೆಲವೊಂದು ಹೊಸದು ಕಂಟೆಂಟ್ ಚೆನ್ನಾಗಿರುತ್ತೆ ಸರ್, ಆದ್ರೂ ಇಲ್ಲ ಪಿಕ್ಚರ್ ಚೆನ್ನಾಗಿದೆ.
ಲಾಸ್ಟ್ ಇಯರ್ ಸರ್ ಕಂಬಳಿ ಹುಳ ಖಾಸಗಿ ಪುಟಗಳು ಅಂತ ಬಂದಿತ್ತು, ಅದನ್ನ ನೀವು ಹೇಳ್ಬೇಕು ಹೋಗ್ಬಿಟ್ಟು ಜನಗಳಿಗೆ, ನೋಡಿ ಸರ್ ಕಂಬಳಿ ಹುಳ ಚೆನ್ನಾಗಿದೆ, ನಾ ಪಿಕ್ಚರ್ ನೋಡಿದ್ದೀನಿ, ನನಗೆ ಇಷ್ಟ ಆಯ್ತು, ನಿಮ್ಗೆ ಯಾಕೆ ಇಷ್ಟ ಆಗಿಲ್ಲ ಅಂತ ನೀವು ಅವ್ರನ್ನ ಕೇಳ್ಬೇಕು. ಏನಾದರೂ ಮಿಸ್ ಆಗ್ತಾ ಇದೆ ಅಂತ ನೀವು ಹೇಳಿ. ಮಿಸ್ ನಾನು ಅವಳೇ ಒಂದೇ ಮಾತು ಹೇಳಿದೆ, ಅವರ ಪಿಕ್ಚರ್ ಚೆನ್ನಾಗಿ ಮಾಡೋಕ್ಕೆ ಹೇಳಿ. ನೀವು ಹೇಳೋದು ಇಲ್ಲ ನಾನು ನೋಡಿದೆ ಸರ್ ಈ ಪಿಕ್ಚರ್ ಚೆನ್ನಾಗಿದೆ ಅಂತಂದ್ರಿ, ನಿಮ್ಗೆ ನಿಮಗೆ ಇಷ್ಟ ಆಗಿದೆ ಜನಗಳಿಗೆ ಇಷ್ಟ ಆಗಿಲ್ಲ, ನಾನು ನಿಮ್ಮ ಮಾತು ನಂಬಲ ಅವ್ರ ಮಾತು ನಂಬಲ ಹೇಳಿ, ನೀವು ಹೇಳ್ಬೇಕು. ನೀವು ಅಂದ್ರೆ ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಸರ್, ಎಲ್ಲ ಏನು ಥಿಯೇಟರ್ಗೆ ಬರ್ತಾರೆ, ಕಾಂತಾರಕ್ಕೆ ಬಂದ್ರ, ಕಾಂತಾರಕ್ಕೆ ಬಂದ್ರ, ಕೆ ಜಿ ಎಫ್ ಬಂದ್ರ, 777 ಚಾರ್ಲಿಗೆ ಬಂದ್ರ, ಬೇರೆ ತೆಲುಗು ಸಿನಿಮಾ ವಿರೂಪಾಕ್ಷ ಬರ್ತಾವ್ರ, ಆಮೇಲೆ ಮೊನ್ನೆ ವಾಲ್ತರಿವರೆ ಪಿಕ್ಚರ್ಗೆ ಬಂದ್ರ, ಬಂದ್ರ ಯಾಕೆ ಬಂದರು? ವೆರಿ ಗುಡ್, ಪಿಕ್ಚರ್ ಚೆನ್ನಾಗಿದೆ ಅದಕ್ಕೆ ಬಂದರು. ಅವ್ರಿಗೆ ಇಷ್ಟ ಆಗಬೇಕು ಪಿಕ್ಚರು. ನೀನು ಬರ್ತಿ, ನಾನು ಬರ್ತೀನಿ, ನಾನು ಕಾಸು ಕೊಡೋನು, ನಾನು ಬರ್ತೀನೋ ಬರೋಲ್ವ ಅಂತ ನಾನು ಡಿಸೈಡ್ ಮಾಡ್ತೀನಿ, ನೀನು ಯಾಕೆ ಕೇಳೋಕ್ಕೆ ಅಂತ. ಮಕ್ಕಳಿಗೆ ನಂಗೆ ಯಾಕೆ ಕರೆಸಿ ಪಿಕ್ಚರ್ ಚೆನ್ನಾಗಿ ಮಾಡಲಿಲ್ಲ ಅಂತಂದರೆ